ಎಸ್ ಮುಂದಿನ ಕ್ಷೇತ್ರ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಗದಗ ವಿಧಾನಸಭಾ ಕ್ಷೇತ್ರ ಎಚ್ ಕೆ ಪಾಟೀಲ್ ಇಂದ ಆಯ್ಕೆ ಆಗಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರೇ ಆಗಿದ್ರು ಮಂತ್ರಿ ಕೂಡ ಆಗಿದ್ರು ಹದಿನೆಂಟರಲ್ಲೂ ಕೂಡ ಮತ್ತೆ ಮತ್ತೊಮ್ಮೆ ಆಯ್ಕೆ ಆದರು ಈಗ ನೆಕ್ಸ್ಟ್ ಅವರಿಗೆ ಟಿಕೆಟ್ ಎಚ್ ಕೆ ಪಾಟೀಲ್ಗೆ ಇಂದ ಟಿಕೆಟ್ ಗದಗ ಕ್ಷೇತ್ರಕ್ಕೆ ಇನ್ನು ಇಂದ ಅನಿಲ್ ಮೆಣಕಾಯಿ ಶರಣಗೌಡ ಪಾಟೀಲ್ ವಿಜಯ್ ಕುಮಾರ್ ಗಡ್ಡಿ ರಾಜಣ್ಣ ಕುರಡ್ಗಿ ನಾಗೇಶ್ ಹುಬ್ಳಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಪಟ್ಟಿ ತುಂಬ ದೊಡ್ಡದಾಗಿ ಬೆಳೀತಾ ಇದೆ ಬಿ ಜೆ ಪಿ ಆಕಾಂಕ್ಷಿಗಳ ಪಟ್ಟಿ ಗದಗ ಕ್ಷೇತ್ರಕ್ಕೆ ಸೊ ನೋಡಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಅಲ್ಲಿ ಅನಿಲ್ ಏನಾದರೂ ಟಿಕೆಟ್ ಕೊಟ್ಟರೆ ಬಿ ಜೆ ಪಿಗೆ ಮುನ್ನಡೆಯನ್ನು ಕ ಸಾಧಿಸ್ಬೋದು ಗೆಲ್ಲಬಹುದು ಅನ್ನೋ ಒಂದು ರಿಪೋರ್ಟ್ಸ್ ಬರ್ತಾ ಇದೆ ಅವರ ಆಂತರಿಕ ಸಮೀಕ್ಷೆಯಲ್ಲೂ ಕೂಡ ಅದು ಬಂದಿದೆ ಅನಿಲ್ ಮೆಹನ್ಕಾಯಿಗೆ ಟಿಕೆಟ್ ಕೊಟ್ಟರೆ ಗದಗ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ಲಬಹುದು ಅನ್ನೋ ಒಂದು ಚಾನ್ಸ್ ಕೇಳಿ ಬರ್ತಿದೆ ಬಿ ಜೆ ಪಿಗೆ ಹೀಗಾಗಿ ಅವರ ಹೆಸರು ಮುಂಚಣಲಿದೆ ಆದರೂ ಕೂಡ ಶರಣಗೌಡ ಪಾಟೀಲ್ ವಿಜಯಕುಮಾರ್ ಗಡ್ಡಿ ರಾಜಣ್ಣ ಕುರಡ್ಗೆ ಹೀಗೆ ಸಾಕಷ್ಟು ಹೆಸರುಗಳು ಸಾಕಷ್ಟು ಆಕಾಂಕ್ಷೆಗಳು ಗದಗ್ನಲ್ಲಿ ಇದ್ದಾರೆ ಬಿ ಜೆ ಪಿಗೆ ನಮ್ಮ ಇಷ್ಟೆಲ್ಲ ಗೊಂದಲ ಇದ್ದರೂ ಕೂಡ ಲಾಸ್ಟ್ ಟೈಮು ಕೆ ಎಚ್ ಪಾಟೀಲ್ ಎಚ್ ಕೆ ಪಾಟೀಲ್ ತುಂಬ ದೊಡ್ಡ ಮಟ್ಟದ ಅಂತರಿಂದ ಗೆದ್ದಿರಲಿಲ್ಲ ಸಲ್ ಸ್ವಲ್ಪ ಅಂತರಿಂದ ಗೆದ್ದಿದ್ದರು ಹೀಗಾಗಿ ಬಿ ಜೆ ಪಿಗೆ ಫೇವರ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸಾವಿರ ಪ್ರಕಾರ ಬಿ ಜೆ ಪಿಯ ಅನಿಲ್ ಮೆಹಿನ್ಕಾಯ್ ಈ ಕ್ಷಣಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಿವ ಗದಗ ವಿಧಾನಸಭಾ ಕ್ಷೇತ್ರ ಎಚ್ ಕೆ ಪಾಟೀಲರು ಹಿರಿಯ ನಾಯಕರು ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕರು ಉತ್ತರ ಕರ್ನಾಟಕ ಭಾಗದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸೊ ಆ ಒಂದು ಚಾರ್ಮನ್ನ ಉಳ್ಸ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಿದ್ದೀರಾ ಚಾರ್ಮ್ ಪ್ರಶ್ನೆ ಇಲ್ಲ ಹದಿಮೂರಲ್ಲಿ ಕೆ ಜೆ ಬಿಜೆಪಿ ಬಿ ಜೆ ಸ್ಪ್ಲಿಟ್ ಆಯಿತು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ವೋಟ್ ತಗೊಂಡು ಗೆದ್ದುಬಿಟ್ಟಿದ್ರು ಮತ್ತು ಬಿ ಆರ್ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿದ್ದು ಅನಿಲ್ ಮೆಣಸಿನಕಾಯಿ ನಂತರ ಮೊನ್ನೆ ಚುನಾವಣೆಯಲ್ಲಿ ಬಿ ಜೆ ಪಿ ಇಂದ ಕಂಟೆಸ್ಟ್ ಮಾಡಿದಂಥ ಅನಿಲ್ ಮೆಣಸಿನಕಾಯಿ ಎರಡು ಸಾವಿರ ಸೋಲ್ತಾರೆ ಬಾರಿ ಅಂತಂದ್ರೆ ಗೆಲ್ಲ ಎಚ್ ಕೆ ಪಾಟೀಲ್ ಸೋತ್ ಮೇಲೂ ಸಹ ಅನಿಲ್ ಮೆಣಸಿಂಕಾಯ್ ಗ್ರೌಂಡ್ ಅಲ್ಲಿ ಇದಾರೆ ಅನುಕಂಪ ಇದೆ ಯಂಗ್ಸ್ಟರ್ ಓಟ್ ಆಗ್ತಾರ ಇಟ್ಕಂಡವ್ರ ಸಹಜವಾಗಿ ಎರಡ್ ಸಾರ್ ಗೆದ್ಬಿಟ್ಟು ಅವ್ರಲ್ಲಿ ಈಗ ಏನಾಗ್ಬಿಟ್ಟಿದೆ ಎಚ್ ಕೆ ಪಾಟೀಲ್ರು ಎಂಟರಲ್ಲಿ ಶ್ರೀಶೈಲಪ್ಪ ಬಿದ್ರೂರ್ ವಿರುದ್ಧ ಗೆದ್ದಿದ್ರು ಸೋತಿದ್ರು ಸೋತಿದ್ರು ಬಿಜೆಪಿ ಶ್ರೀ ಶೈಲಪ್ಪ ಬಿದಿರು ಗೆದ್ದಿದ್ರು ಎಚ್ ಕೆ ಪಾಟೀಲ್ ಗೆದ್ಕೊಂಬಂದಲ್ಲ ಆಟ್ರಿಕ್ ಆಗತ್ತಾ ಇಲ್ವಾ ಅನ್ನೋದು ಚರ್ಚೆ ಇದೆ ಬಟ್ ಅನಿಲ್ ಮೆಣಸಿನ್ಕಾಯ್ ಬಗ್ಗೆ ಹೆಚ್ಚಿನದಾಗ ಹೋಪ್ ಇದೆ ಬಿಜೆಪಿ ಅವ್ರಿಗೆ ಕೊಟ್ರೆ ಗೆಲ್ತಾರೆ ಅನ್ನೋ ಚರ್ಚೆ ಇದೆ ಬಹುತೇಕ ಅವ್ರಿಗೆ ಕೊಡ್ತಾರೆ ಗೆಲ್ಲಲ್ಲ ಆತ ಅಂದ್ರೆ ಕೊಡ್ತಿರ್ಲಿಲ್ಲ ಅವ್ರು ಬಿಟ್ರೆ ಇನ್ಯಾರು ಗೆಲ್ಲ ಸಾಧ್ಯತೆ ಇಲ್ಲ ಅಂದಾಗ ಅವ್ರಿಗೆ ರಿಪೋರ್ಟ್ ಇದ್ದಾಗ ಅವ್ರು ಕೊಡ್ತಾರೆ ಬಟ್ ಅನಿಲ್ ಮೆಣಸಿನಕಾಯಿ ಒಂದೇ ಒಂದ್ ಮುಂದೆ ಇದ್ದಾರೆ ಎಚ್ ಕೆ ಪಾಟೀಲ್ ಗಿಂತ ಬಾರಿ ಅಂತರದಲ್ಲ ಸ್ವಲ್ಪ ಕಾಯ್ತ್ಕೊಂಡಿದ್ದಾರೆ ಮನೆ ಮಂದಿ ಎಲ್ಲಾ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ